ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಕೃತಿ ವಿಕೋಪದ ಬಗ್ಗೆ ಕಳೆದ ಸುಮಾರು ದಿವಸಗಳಿಂದ ಮಳೆ ಬರ್ತಾ ಇತ್ತು. ಇವತ್ತು ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಯವರು ಬಹಳ ಸ್ಪಷ್ಟವಾಗಿ ನನಗೊಂದು ಮಾತನ್ನು ಹೇಳಿದರು. ಈ ಪ್ರಕೃತಿ ವಿಕೋಪದಿಂದ ಆದಂಥ ತತ್ಕ್ಷಣ ನಷ್ಟಗಳನ್ನು ಭರಿಸಲಿಕ್ಕೆ ನಮ್ಮ ಸರ್ಕಾರ ಸಂಪೂರ್ಣ ಸಿದ್ಧವಾಗಿದೆ. ಹಾಗೂ ಯಾವುದೆಲ್ಲ ಕಷ್ಟ ನಷ್ಟಗಳಾಗಿದೆ ಅದಕ್ಕೆ ಬಿಡುಗಡೆ ಮಾಡುವಂಥ ಹಣ ಅವರ ಅಕೌಂಟಲ್ಲೂ ಇದೆ, ಅದೇ ರೀತಿ ತಹಶೀಲ್ದಾರ ಅಕೌಂಟಲ್ಲೂ ಇದೆ. ಅಂದರೆ ಶಾಶ್ವತ ಪರಿಹಾರ ಅಲ್ಲ, ತಾತ್ಕಾಲಿಕ ಪರಿಹಾರಕ್ಕೆ ಅವ್ರ ಹತ್ರ ಎಲ್ಲ ಹಣ ಇದೆ. ಹಾಗಾಗಿ ಸರ್ಕಾರದ ಬಳಿ ಹಣ ಇದೆ, ಯಾವುದೇ ಕಷ್ಟ ನಷ್ಟಗಳನ್ನು ಸಂಭವಿಸಿದರೂ ಅದನ್ನು ವರದಿ ಆದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮವಾಗಿ ಏನೆಲ್ಲ ಪರಿಹಾರವನ್ನು ಕೊಡಬೇಕು ಅದನ್ನು ಅವರು ಕೊಡಲಿಕ್ಕೆ ತಯಾರಿದ್ದಾರೆ. ಎರಡನೇದೇ ಅಂತ ಹೇಳಿದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮತ್ತು ಟೋಟಲ್ ಇದರ ಒಂದು ಎಷ್ಟು ಖರ್ಚು ಎಷ್ಟು ನಷ್ಟ ಆಗಿದೆ ಅಂತ ಹೇಳಿದಾಗ, ಕಳೆದ 15 ದಿವಸಗಳಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 50 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅನ್ನೋದನ್ನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು. ನಂತರ ಬಂದ ಈ ಮಳೆಯಲ್ಲಿ ಮತ್ತೆ 50 ಕೋಟಿ, ಸುಮಾರು ಒಂದು 100 ಕೋಟಿಯಷ್ಟು ನಷ್ಟ ಆಗಿದೆ ಎಂಬ ವರದಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡಿದ್ದೀನಿ, ತಾವು ಯಾವ ವರದಿಯನ್ನು ಕೊಡ್ತೀರಾ ಅದರ ಒಂದು ಕಾಪಿ ನನಗೂ ಕೊಡಿ, ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಏನನ್ನು ನಾವು ಪರಿಹಾರವನ್ನು ಕೊಡಬೇಕೋ ಈ ಜಿಲ್ಲಾ ಒಂದು ಆಡಳಿತದ ಜೊತೆ ನಾನು ಕೈ ಜೋಡಿಸಿ ರಾಜ್ಯ ಸರ್ಕಾರದಿಂದ ಸಿಗಬೇಕಾಗಿದ್ದಂತಹ ನಮ್ಮ ಪಾಲನ್ನು ಕೊಡಿಸ್ಲಿಕ್ಕೆ ನಾನು ಅವ್ರ ಜೊತೆ ಕೈ ಜೋಡಿಸಿನಿ ಅಂತ ಹೇಳಲಿಕ್ಕೆ ಬಂದಿದ್ದೆ. ಇನ್ನೊಂದು, ನಾನೀಗ ಈಗಾಗಲೇ ಒಂದು 3-4 ಜಾಗಕ್ಕೆ ಹೋದಂಥ ಸಂದರ್ಭ, ಅದು ಬೈಂದೂರಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಸೋಮೇಶ್ವರ ಬೀಚು ಮತ್ತು ದೇವಸ್ಥಾನದ ಬಳಿ ನಾವು ಹೋದಾಗ ಅಲ್ಲಿ ಒಂದು ಗುಡ್ಡ ಕುಸಿತವಾಗಿದೆ. ಅದನ್ನು ನೋಡಬೇಕಾದ ಅದು ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅವರು ಅದನ್ನು ನೋಡದೆ ಅಲ್ಲಿ ಏನನ್ನು ರಸ್ತೆ ಮಾಡಲಿಕ್ಕೆ ಹೋಗಿದ್ದಾರೆ, ಅಲ್ಲದು ಕುಸಿತವಾಗಿರೋದನ್ನು ಒಂದು ನೋಡಿದಾಗ ನನಗೆ ಕಂಡು ಬಂತು. ಆಮೇಲೆ ನಾನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹ ನಾನು ಹೇಳಿದ್ದೀನಿ, ಮುಂದೆ ಅವರು ಏನಾದರೂ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಅದನ್ನು ಏನು ಮಾಡಬಹುದು ಅಂತ ತಿಳಿದು ಮಾಡೋದು ಒಳ್ಳೆಯದು. ಯಾಕೆಂಥೇಳಿ ನಮ್ಮ ಸ್ವಂತ ಜಾಗದಲ್ಲೂ ನಾವು ಮಾಡೋದಾದರೂ ಸಾರ್ವಜನಿಕರಿಗೆ ಅದು ತೊಂದರೆ ಆಗಬಾರ್ದು ಅನ್ನೋ ಮಾತನ್ನು ಸಹ ಹೇಳಿದ್ದೀನಿ. ಅದೇ ರೀತಿ ಜಿಲ್ಲಾಧಿಕಾರಿಯವರಿಗೆ ಸಹ ನಾನು ಈ ಮಾತನ್ನು ತಿಳಿಸಿದ್ದೀನಿ. ಇನ್ನೊಂದು ಕಡೆ ನಾವು ಬಂದಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಹೂಳೆತ್ತು ಒಂದು ನಮ್ಮ ರಾಜು ಪೂಜಾರಿಯವರು, ಹಿರಿಯ ನಾಯಕರು ರಾಜು ಪೂಜಾರಿಯವರು ಅಂತ ಹೇಳಿದ್ರು, ಅಲ್ಲಿ ರಸ್ತೆಯಲ್ಲಿ ನಮಗೆ ನೀರು ಬರ್ತಾ ಇದೆ, ಅದನ್ನು ಹೂಳನ್ನು ಎತ್ತಬೇಕಾಗುತ್ತೆ ಅಂತ ಮಾತನ್ನು ಸಹ ಹೇಳಿದರು. ಅದಕ್ಕೆ ಸಹ ನಾನು ಜಿಲ್ಲಾಧಿಕಾರಿಯವ್ರನ್ನ ಹೇಳಿದೆ, ಜಿಲ್ಲಾಧಿಕಾರಿಯವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇನ್ನೂ ನಮ್ಮ 2-3 ಜಾಗಕ್ಕೆ ಇನ್ನೊಂದಿಗೆ ಭೇಟಿ ಕೊಡಲಿಕ್ಕಿದೆ. ಒಂದು, ಈಗಾಗಲೇ ನಮ್ಮ ಸರ್ಕಾರದ ಅಧಿಕಾರಿಗಳು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ನಾನು ಈ ಜಿಲ್ಲೆಗೆ ಸಂಬಂಧಪಟ್ಟಾಗ, ಯಾಕೆಂತೇಳಿದ್ರೆ 2 ಜಿಲ್ಲೆಗಳಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಇದೆ, ಆ ಕರ್ತವ್ಯವನ್ನು ಸರ್ಕಾರದೊಂದಿಗೆ ಸೇರಿಸಿ ನಾನು ಮಾಡ್ತೀನಿ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಇದು ಇಷ್ಟರ ಮಟ್ಟಿಗೆ ಇವತ್ತಿನ ನಮ್ಮ ಈ ಪ್ರಕೃತಿ ವಿಕೋಪದ ಬಗ್ಗೆ. ಈಗ ರಾಜಕಾರಣದ ಬಗ್ಗೆ, ಯಾಕೆಂತೇಳಿದ್ರೆ ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿರೋದ್ರಿಂದ ರಾಜಕೀಯದ ಕೆಲವು ಜವಾಬ್ದಾರಿಗಳು ಸಹ ನನಗಿದೆ. ತಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ಏನಪ್ಪ ಅಂತ ಹೇಳಿದ್ರೆ, ಕಳೆದ ಈ ಲೋಕಸಭಾ ಚುನಾವಣೆ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ಆಡಳಿತ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಏನು ಅಂತ ಹೇಳಿದ್ರೆ ಅವ್ರಿಗೆಷ್ಟು ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದ್ರೆ, ಇವರು 543ರಲ್ಲಿ ನಾವು ಗೆಲ್ತೇವೆ, ಯಾರೂ ಗೆಲ್ಲೋದಿಲ್ಲ ಅಂತಷ್ಟು ಆತ್ಮವಿಶ್ವಾಸವನ್ನು ಅವರು ತೋರಿಸ್ತಾ ಇದ್ರು. ಯಾರೂ ಇರಬಾರ್ದು ಈ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷನ ಇರೋದು ಬೇಡ ಅನ್ನೋ ಮನೋಭಾವನೆಯನ್ನು ಅವರು ಹೊಂದಿದ್ದರು. ಹೇಳ್ತಾ ಇದ್ರು ಏ ಬಾರ್ ಚಾಸು ಪಾರ್ ಅಂತ ಹೇಳ್ಬಿಟ್ಟು, ಅಂದರೆ ಈ ಸಲ ನಾವು 400ಕ್ಕಿಂತ ಮುಂದೆ ಗೆಲ್ತೀವಿ. ಆಮೇಲೆ ಹೋದಲ್ಲೆಲ್ಲ ಗೆಲ್ತಾ ಇದ್ರು, ಈ ಸಲ ವಿರೋಧ ಪಕ್ಷನ ಇರೋದಿಲ್ಲ, ಯಾರೂ ಇರೋದಿಲ್ಲ ಅನ್ನೋ ಮನೋಭಾವನೆಯನ್ನು ಹೊಂದಿದ್ರು. ಆದರೆ ನನಗೇನಪ್ಪ ಭಾಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಯಾಕೆಂದ್ರೆ ನಾನೊಬ್ಬ ಪೊಲಿಟಿಕಲ್ ಸೈನ್ಸಿನ ಒಬ್ಬ ವಿದ್ಯಾರ್ಥಿ, ಯಾವುದೇ ಒಂದು ಇತಿಹಾಸವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಪ್ರಬಲವಾದ ವಿರೋಧ ಪಕ್ಷ ಇರಬೇಕಂತೆ.
ಅವಾಗ ಮಾತ್ರ ಆ ರಾಜ್ಯ, ದೇಶ, ಹಳ್ಳಿ ಯಾವುದೇ ಆಗಲಿ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಎಷ್ಟು ಆಡಳಿತ ಪಕ್ಷ ಗಟ್ಟಿಯಾಗಿರುತ್ತೋ ಅಷ್ಟೇ ಗಟ್ಟಿಯಾದಂಥ ವಿರೋಧ ಪಕ್ಷ ಆಗಿರಬೇಕು. ಇದಕ್ಕೆ ಉದಾಹರಣೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭ, ಅವಾಗ ಅವರು ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಕೊಡ್ತಿದ್ದಂಥ ಒಂದು ಸಹಕಾರಗಳನ್ನು, ಅದೇ ಅಟಲ್ ವಾಜಪೇಯಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡಿದ ಮಾತುಗಳ ಬಗ್ಗೆ ಇದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತ ಪಕ್ಷದಲ್ಲಿದ್ದರೂ ವಿರೋಧ ಪಕ್ಷದವರು ಯಾವ ರೀತಿ ಕೊಡ್ತಾ ಇದ್ರು ಅಂತೇಳಿ. ಆದರೆ ಹಿಂದೇನಾಗಿದೆ, ಇವತ್ತಿನ ಪ್ರಧಾನಮಂತ್ರಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು, ಅದರಲ್ಲೂ ರಾಹುಲ್ ಗಾಂಧಿಯವರ ಬಗ್ಗೆ ನೋಡಿದಾಗ ಯಾವ ರೀತಿಯೆಲ್ಲ ಮಾತಾಡ್ತಾ ಇದ್ರು, ರಾಹುಲ್ ಗಾಂಧಿಯವರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕಿದ್ರು. ಪ್ರಪ್ರಥಮ ಬಾರಿಗೆ ಒಬ್ಬ ನಾಯಕನನ್ನು ಲೋಕಸಭೆಯಿಂದ ಹೊರಗಡೆ ಹಾಕುವಂಥ ಕೆಲಸವನ್ನು ಸಹ ಮಾಡಿದ್ರು. ಅದು ಒಂದು ಯಾವುದೋ ಒಂದು ಕೇಸಲ್ಲಿ ಅವರಿಗೆ 2 ವರ್ಷದ ಸಜೆ ಕೊಟ್ಟಿದೆ ಅನ್ನೋ ಉದ್ದೇಶದಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡೋಕ್ಕಿಂತ ಮುಂಚೆನೇ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋದು, ಮನೆಯನ್ನು ಖಾಲಿ ಮಾಡಿಸುವಂಥದ್ದು ಸಹ ಮಾಡಿದ್ರು. ಎಷ್ಟು ಒಂದು ದೌರ್ಭಾಗ್ಯ ಈ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ರೆ, ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ನಾನು ಸುಮಾರು 40 ವರ್ಷಗಳಿಂದ ದೆಹಲಿ ರಾಜಕಾರಣವನ್ನು ಭಾಳ ಹತ್ತಿರದಿಂದ ನೋಡಿದಂಥವನು. ಸೋತ ಮೇಲೆ 3 ವರ್ಷ 4 ವರ್ಷ ಮನೆಗಳನ್ನು ಇಟ್ಕೊಂಡಿರೋದು ನಾವು ನೋಡ್ತಾ ಇರ್ತೀವಿ. ಅಧಿಕಾರಿಗಳು ಟ್ರಾನ್ಸ್ಫರ್ ಆದರೂ ಅವರು 6 ತಿಂಗಳು ಮನೆ ಬಿಟ್ಟಿರೋದಿಲ್ಲ ಅಧಿಕಾರಿಗಳು. ಒಬ್ಬ ಮಂತ್ರಿಗಳು ಆದರೂ ಬಿಟ್ಟು ಅಂತ ಹೇಳಿದ್ರೆ ಅವರಿಗೆ 3 ತಿಂಗಳು 6 ತಿಂಗಳು ಸಹಜವಾಗಿ ಇರುವಂಥ ಕಾನೂನು ಪ್ರಕಾರ ಇರುತ್ತೆ ಅವ್ರಿಗೆ. ಅಂಥದ್ರಲ್ಲಿ ಅವರನ್ನು ಯಾವಾಗ ಅನರ್ಹತೆ ಮಾಡಿದ್ರೋ ಅವತ್ತೇ 2 ತಿಂಗಳಲ್ಲಿ 1 ತಿಂಗಳಲ್ಲಿ ನೀವು ಮನೆಯನ್ನು ಖಾಲಿ ಮಾಡಬೇಕು ಅಂಥೇಳಿ ಮನೆಯನ್ನು ಖಾಲಿ ಮಾಡಿಸೋ ಮಟ್ಟಕ್ಕೆ ಇವತ್ತಿನ ಒಬ್ಬ ಪ್ರಧಾನಮಂತ್ರಿಯವರು ಬಂದರು. ಆಮೇಲೆ ಏನೆಲ್ಲ ಹೇಳ್ತಾ ಇದ್ರು ರಾಹುಲ್ ಗಾಂಧಿಯವ್ರ ಬಗ್ಗೆ, ಅವರು ಪಪ್ಪು, ಮೊನ್ನೆ ಬಜೆಟ್ ಭಾಷಣದಲ್ಲಿ ಭಾಳ ಬುದ್ಧಿ, ಒಬ್ಬ ಪ್ರಧಾನಮಂತ್ರಿಯಾಗಿ ಮಾಡುವಂಥ ಮಾತುಗಳಾಗಿದ್ವು ಅನ್ನೋದಂತ. ಈ ರಾಜ್ಯ ಇವತ್ತು ದೇಶದಲ್ಲಿ ತನ್ನದೇ ಆದ ಜ್ವಾಲಂತ ಹಲವಾರು ಸಮಸ್ಯೆಗಳಿದ್ದಾವೆ. ಒಂದು ಕಡೆ ರೈತರ ಮೇಲೆ ಅನ್ಯಾಯ, ಅವ್ರ ಮೇಲೆ ದೌರ್ಜನ್ಯ, ಇವತ್ತು ನಿರುದ್ಯೋಗದ ಕಡೆ ತಾಂಡವಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಅವ್ರ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ಯಾವುದ್ರ ಬಗ್ಗೆನೂ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವ್ರಿಗೇನಪ್ಪ ಅಂತೇಳಿದ್ರೆ ವಿರೋಧ ಪಕ್ಷದವರು ಯಾರನ್ನೆಲ್ಲ, ಈಗ ಒಂದು ಮುಖ್ಯಮಂತ್ರಿನಲ್ಲಿ ಕೇಜ್ರಿವಾಲ್ ಬಗ್ಗೆ ಅವ್ರ ಕೇಸ್ ಇದೆ ಅಂತೇಳಿ ಅವ್ರನ್ನ ಜೈಲಿಗೆ ಹಾಕೋದು, ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕೋದು, ಮಂತ್ರಿಗಳನ್ನು ಜೈಲಿಗೆ ಹಾಕೋದು ಅಂಥೇಳಿದ್ರೆ ತನ್ನಲ್ಲಿ ಅಧಿಕಾರ ಇದೆ ಅಂಥೇಳಿ ತನ್ನ ಅಧಿಕಾರ ತನಿಖಾ ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಚುನಾವಣೆ ಸಮಯದಲ್ಲಿ ನಮಗೆ ಅಧಿಕಾರಿ ಹೇಳ್ತಾ ಇದ್ರು, ನೋಡಪ್ಪ ನೀವು ಸ್ವಲ್ಪ ಜಾಗೃತಿಯಲ್ಲಿರಿ, ನಿಮ್ಗೆ ಯಾವಾಗ ಬೇಕಾದ್ರೂ ನಾವು ರೈಡ್ ಆಗ್ಬೋದು, ಯಾವಾಗ ಬೇಕಾದ್ರೂ ನಿಮ್ಮ ಮನೆಗೆ ನಾವು ರೈಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅಂದರೆ ಯಾವುದು ವಿರೋಧ ಪಕ್ಷದನ್ನು ಸಂಪೂರ್ಣವಾಗಿ ಕಟ್ಟಾಕಬೇಕು ಅಂತೇಳಿ, ಯಾವ ಕೀಳ್ಮಟ್ಟಕ್ಕೆ ಬರ್ತಾರೆ ಅಂತೇಳಿದ್ರೆ ಒಂದು 135 ವರ್ಷ 140 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಮುಂಚೆ ಅದರ ಅಕೌಂಟನ್ನು ಫ್ರೀಸ್ ಮಾಡಿಸ್ತಾರೆ. ಅಕೌಂಟನ್ನು, ನಾಳೆ ಇನ್ನು 2 ತಿಂಗಳು ಚುನಾವಣೆ ಇದೆ, ನಾವು ಚುನಾವಣೆ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಅಕೌಂಟನ್ನು ಫ್ರೀಸ್ ಮಾಡುವಂಥದ್ದು. ಇವರು ಭ್ರಷ್ಟಾಚಾರದ ಬಗ್ಗೆ 2014 ಏನೆಲ್ಲ ಮಾತಾಡಿದ್ರು ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ಅದೆಲ್ಲ ನೆನಪು ಮಾಡಬೇಕಲ್ಲ ಅವ್ರಿಗೆ. ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು, ಉತ್ತಮ ಆಡಳಿತದ ಬಗ್ಗೆ ಮಾತಾಡಿದ್ರು, ಅಚ್ಚಾದೀನ ಬರುತ್ತೆ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು, ಯಾವುದಾದ್ರೂ ಅದನ್ನು ಪೂರ್ಣ ಮಾಡಿದ್ರ? ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಹೋದಾಗ ಪ್ರಣಾಳಿಕೆಗಳನ್ನು ಕೊಡುವಂಥದ್ದು ಸಹಜ. ಆ ಪ್ರಣಾಳಿಕೆಯನ್ನು 5 ವರ್ಷ ಬಿಟ್ಟು 5 ವರ್ಷ ಆಗಬೇಕಾದ್ರೆ ಆ ಪ್ರಣಾಳಿಕೆಯಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಅಂತೇನಾದರೂ ಹೇಳಬೇಕಲ್ಲ ಅವರು, ಅದನ್ನು ಅವರು ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ತನಕ ಇವರು ತರ್ತಾ ಇದ್ದಾರೆ ಅಂತೇಳಿದ್ರೆ ಈ ಸಣ್ಣ ಬುದ್ಧಿ ಇಲ್ಲಿ ಆ ಪ್ರಣಾಳಿಕೆಯನ್ನು ಸಹ ಅವರು ಮಾಡದೆ ಮತ್ತೆ ಹೊಸ ಪ್ರಣಾಳಿಕೆಗೆ ತಂದರು. ಯಾವ ಪ್ರಣಾಳಿಕೆಯನ್ನು ತಂದರು? ಫಸ್ಟ್ಗೆ ಈ ನಿರುದ್ಯೋಗ, ಭ್ರಷ್ಟಾಚಾರ. ನಾನು ಹೇಳ್ತಾ ಇದ್ದೀನಿ, ಕಳೆದ 10-11 ವರ್ಷದಲ್ಲಿ ಭ್ರಷ್ಟಾಚಾರದಲ್ಲಿ ಯಾರನ್ನೆಲ್ಲ ಹಾಕಿದ್ರಿ ನೀವು? ಯಾರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರಲ್ಲ ಅವತ್ತು ಅವ್ರನ್ನೆಲ್ಲ ಇವತ್ತು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರಿ. ಅವ್ರೀಗ ಭ್ರಷ್ಟರಲ್ವಾ? ಯಾರ ಬಗ್ಗೆ ನೀವು ಇಡೀ ಗಂಟೆಗಟ್ಟಲೆ ಅವರವ್ರ ಕ್ಷೇತ್ರಕ್ಕೆ ಹೋಗಿ ಭಾಷಣ ಮಾಡಿದ್ದೀರಾ ಅಂಥವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರಿ. ಇವತ್ತು ಇವತ್ತು ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆನೇ ಇರಲಿಲ್ಲ. ನೀವೇ ಈ ಚುನಾವಣೆಗಿಂತ ಮುಂಚೆ ನೀವೇ ನಾಯ್ಡು ಅವ್ರ ಬಗ್ಗೆ ಏನು ಮಾತಾಡಿದ್ರಿ? ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ, ನಿತೀಶ್ ಕುಮಾರ್ ಅವ್ರ ಬಗ್ಗೆ ಏನು ಮಾತಾಡಿದ್ರಿ? ಈಗ ಅವ್ರ ಜೊತೆ ಯಾವ ರೀತಿ ಕೈಯನ್ನು ಜೋಡಿಸ್ಕೊಂಡ್ರಿ ನೀವು? ಈ ಸರ್ಕಾರ ಯಾವ ರೀತಿ ನಿಂತಿದೆ ಅಂತೇಳಿದ್ರೆ, ನಡಿಬೇಕಾದ್ರೆ ಆ ಕಡೆ ಈ ಕಡೆ ನಾವೆಲ್ಲ ಕೈಗೆ ಇದ್ಕೊಟ್ಟು ನಡೀತಾರಲ್ಲ, ಊರುಗೋಲು ಕೊಟ್ಟು, ಆ ರೀತಿ ಇರುವಂಥ ಸರ್ಕಾರ ಅಂತೇಳಿದ್ರೆ, ಇಬ್ಬರು ಯಾವಾಗ ಏನು ಬೇಕಾದರೂ ಮಾಡುವಂಥ 2 ಜನ ನಾಯಕರುಗಳ ಜೊತೆ ಈ ಸರ್ಕಾರ ನಿಂತಿದೆ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಲವಾರು ಧ್ವನಿಗಳು ಎತ್ತಿದೆ. ನಾನು ಈ ಭ್ರಷ್ಟಾಚಾರದ ಬಗ್ಗೆ ಕಳೆದ
ವಿಧಾನಸಭೆ ಮತ್ತು ವಿಧಾನಸೌಧದಲ್ಲಿ ನಾವು ನೋಡ್ತಾ ಇದ್ವಿ. ಕೆಲವು ಸಲ ನಮಗೂ ಬೇಜಾರಾಗುತ್ತೆ, ಯಾಕೆಂತಂದರೆ ನಾವೆಲ್ಲ ಒಂದು ಆಸೆಗಳನ್ನು ಹೊತ್ತು, ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟಂಥವ್ರು. ಕಳೆದ 40-42 ವರ್ಷಗಳಲ್ಲಿ ಅಧಿಕಾರಕ್ಕಿಂತಲೂ ಹೆಚ್ಚಾಗಿ ನಮಗೆ ಪಕ್ಷ ಜನ ಅನ್ನೋದ್ರ ಬಗ್ಗೆ ನಾವು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಂಥವ್ರು. ಇವತ್ತು ಏನೋ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಒಳ್ಳೆಯ ರೀತಿಯ ಚರ್ಚೆಗಳು ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ, ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಇವತ್ತು ಚರ್ಚೆ ಯಾವುದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಆತ್ಮಯೋಚನೆ ಮಾಡಬೇಕಾಗಿದೆ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಇವತ್ತು ಹಲವಾರು ಹಗರಣಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅವರು ಎಲ್ಲಿಗೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಆತ್ಮಾವಲೋಕನ ಅವರು ಮಾಡಿಕೊಳ್ಬೇಕು. ಅವರು ಪಾದಯಾತ್ರೆ ಮಾಡಲುವಂಥ ಇದು ವಿಷಯವ. ಇವತ್ತು ಪಾದಯಾತ್ರೆ ಮಾಡಲಿಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ಅಷ್ಟೇ, ಯಾರು ಈ ಸರಕಾರ ಇದ್ದಂಥ ಸರಕಾರವನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಉರುಳಿಸಿದವರು ಅವ್ರ ಜೊತೆ ಇವತ್ತು ಅವ್ರು ಕೈ ಜೋಡಿಸಿದ್ದಾರೆ. ಕೈ ಜೋಡಿಸಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಹಗಲು ಕನಸನ್ನು ಅವರು ಕಾಣ್ತಾ ಇದ್ದಾರೆ. ಅವರ ಪಾದಯಾತ್ರೆ ಶುರುವಾಗಕ್ಕಿಂತ ಮುಂಚೆನೇ ಕವಲು ಹೊಡೆದು ಹೋಗಿದೆ. ಇವತ್ತು ಎಲ್ಲಿ ತನಕ ಅಂತೇಳಿ ನಾನು ಇವತ್ತು ಅವರೊಬ್ಬ ಹಿರಿಯ ನಾಯಕರ ಒಂದು ಕ್ಲಿಪ್ಪಿಂಗನ್ನು ನೋಡ್ತಾ ಇದ್ದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸೋದಿಲ್ಲ, ನಮ್ಮ ನಾಯಕರು ಭಾಗವಹಿಸಬೇಕು ಅಂತೇಳಿ ಜೆ ಡಿ ಎಸ್ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಜೆ ಡಿ ಎಸ್ ಅವರಿಗೆ ಇವರೇನು ಹೇಳ್ತಾ ಇದ್ದಾರೆ, ಅವರು ಬರ್ತಾರೋ ಬಿಡ್ತಾರೋ ಬಿ ಜೆ ಪಿಯವರು, ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರ ಮೈತ್ರಿ ಏನಿದೆ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರ ಮೈತ್ರಿ ಸಹ ಭಾಳ ದಿವಸ ಉಳಿಯೋದಿಲ್ಲ ಇಲ್ಲೂ. ಅದೇ ರೀತಿ ಕೇಂದ್ರದಲ್ಲಿ ಇವತ್ತು ಏನು ಅವರು ನಮ್ಮ ನಿತೀಶ್ ಕುಮಾರ್ ಮತ್ತು ಅವ್ರ ಜೊತೆ ಮತ್ತು ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಇದ್ದಾರೆ, ಅದು ಸಹ ಬಹಳಷ್ಟು ಉಳಿಯೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇರ್ಬೋದು. ಈ ರೀತಿಯ ಹಲವಾರು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಈ ರಾಜಕಾರಣವನ್ನು ಚುನಾವಣೆ ಸಮಯದಲ್ಲಿ ಮಾಡಲಿ, ಅದಕ್ಕೆ ನಾವು ಒಪ್ತೀವಿ. ಯಾಕೆಂದರೆ ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸಮಯದಲ್ಲಿ ನಾವು ರಾಜಕಾರಣವನ್ನೇ ಮಾಡಬೇಕು. ಆದರೆ ರಾಜಕಾರಣವನ್ನೇ ಇನ್ನೂ 5 ವರ್ಷಕ್ಕೆ ಗೆದ್ದ ನಂತರ ನೀವು ಒಬ್ಬ ಏನಪ್ಪ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಏನು, ಒಂದು ತಾಯಿಯ ಸ್ಥಾನದಲ್ಲಿ, ಇದು ಫೆಡರಲ್ ಸಿಸ್ಟಮ್, ಒಕ್ಕೂಟ ಸಂಸ್ಥೆ ನಮ್ದು, ಇದಂದರೆ ಒಕ್ಕೂಟ ಸಂಸ್ಥೆ, ತಾಯಿ ಸ್ಥಾನದಲ್ಲಿ ಇರುವಂಥದ್ದು. ತಾಯಿ ಎಲ್ಲ ಮಕ್ಕಳನ್ನ ಒಂದೇ ರೀತಿ ನೋಡ್ಕೊಳ್ಬೇಕು. ಹೌದು, ಎಲ್ಲೋ ಒಬ್ಬರಿಗೆ ಸ್ವಲ್ಪ ವೀಕ್ ಇದ್ದಾನೆ, ಅವನು ಕ್ಷೀಣ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡೋದು ಸಹಜ. ಇದು ಏನಾಗಿದೆ ಅಂತ ಹೇಳಿದ್ರೆ, ಅವನನ್ನ ಬಿಟ್ಟು ಉತ್ತಮರು ಯಾರಿದ್ದಾರೆ, ಅವರು ನೀನು ಕ್ಷೀಣ ಆಗಬೇಕು, ನೀನು ಕಣ್ಣು ಮುಗಿಬೇಕು ಅನ್ನೋ ಸ್ಥಿತಿ ಉಳಿಯುತ್ತೆ ಬಂದಿದ್ದಾರೆ. ಇವತ್ತು ಬಜೆಟನ್ನು ಅವರು ಮಂಡಿಸಿದ್ದಾರೆ. ಈ ಬಜೆಟನ್ನು ತಾವು ನೋಡಬೇಕಾದ್ರೆ ಇದು ಯಾರ್ದು ಬಜೆಟ್ ಆಗಿದೆ ಅಂತ ಹೇಳಿದ್ರೆ ಕೇವಲ 2 ರಾಜ್ಯಕ್ಕೆ ಇವತ್ತು ಬಜೆಟನ್ನು ಕೊಟ್ಟಾಗಿದೆ. ಒಂದು ಆಂಧ್ರ ಪ್ರದೇಶಕ್ಕೆ, ಇನ್ನೊಂದು ಬಿಹಾರಿಗೆ ಕೊಟ್ಟಿದ್ದಾರೆ. ಯಾಕೆ, ಅವರು ಇವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಈ ಬಜೆಟನ್ನು ಅವರು ಮಾಡಿದ್ದಾರೆ. ಇದು ಸಾರ್ವಜನಿಕವಾಗಿ ಬಜೆಟನ್ನು ಅವರು ಕೊಟ್ಟಾಗಿಲ್ಲ. ಕರ್ನಾಟಕದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ನಾವೇನಾದರೂ ಇವತ್ತು ಟ್ಯಾಕ್ಸ್ ಕಟ್ತಾ ಇರೋ 2ನೇ ಸ್ಥಾನವನ್ನು ನಾವು ಹೊಂದಿದ್ದೀವಿ. ನಮ್ಮ ರಾಜ್ಯಕ್ಕಾದರೂ ಕೊಡಬೇಕಲ್ಲ. ಆದರೆ ತಾವು ಏನು ಹೇಳಿದ್ರಿ, ಭದ್ರಾ ನಾಲ್ದಂಡೆ ಬಗ್ಗೆ ತಾವು 5,500 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತೇಳಿ 2 ವರ್ಷದ ಹಿಂದೆ ನೀವು ಹೇಳಿದ್ರಿ, ಅದನ್ನು ಸಹ ನೀವು ಕೊಡ್ತಾ ಇಲ್ಲ. 1 ರೂಪಾಯಿ ಅದನ್ನು ಈ ಸಲ ಅದರಲ್ಲಿ ಮಾತಾಡಲಿಲ್ಲ. ಇವತ್ತು ಹೇಳಬೇಕಾದ್ರೆ ಇಲ್ಲ ನಮ್ಮ ಬಗ್ಗೆ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ, ನೀವೇನು ಮಾಡಿದ್ದೀರಾ? ಅದೇ ರೀತಿ ಬೆಂಗಳೂರು ನಗರಕ್ಕೆ ಹಲವಾರು ಯೋಜನೆಗಳ ಬಗ್ಗೆ ಹಣವನ್ನು ಕೇಳಿದ್ದೀವಿ, ಅದು ಕೊಟ್ಟಿಲ್ಲ. ನೀರಾವರಿ ಕೇಳಿದ್ದೀವಿ, ಅದು ಕೊಟ್ಟಿಲ್ಲ. ಕಾರಣ ಏನಂತೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ ಅಂತೇಳಿ, ಕೇರಳದಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ ಅಂತೇಳಿ, ಡೆಲ್ಲಿಯಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ. ಇವ್ರದ್ದು ಏನಪ್ಪ ಇದೆ ಅಂತೇಳಿ, ನಂದೇ ಅಧಿಕಾರ, ನಾವೇ ಇರಬೇಕು, ಬೇರೆ ಯಾರು ಇರಬಾರ್ದು ಅನ್ನೋ ಮನೋಭಾವನೆಯಲ್ಲಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರವನ್ನು ಅವರು ನಡೆಸ್ತಾ ಇದ್ದಾರೆ. ಆದರೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತ ಹೇಳಿದ್ರೆ, ಕಳೆದ 10 ವರ್ಷದಲ್ಲಿ ಒಂದು ವಿರೋಧ ಪಕ್ಷ ಅನ್ನೋದು ನಮ್ಮಲ್ಲಿ ಅಧಿಕೃತವಾದಂಥ ವಿರೋಧ ಪಕ್ಷ ಲೋಕಸಭೆಯಲ್ಲಿ ಇರಲಿಲ್ಲ. ಆದರೆ ಈ ಸಲ ಅವರು ಏನು ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ರಾಮನ ಹೆಸರಲ್ಲಿ, ಯಾಕೆಂದರೆ ಪ್ರತಿ ಚುನಾವಣೆಗೆ ಹೋಗ್ಬೇಕಾದ್ರೆ ಅವ್ರು ಒಂದೊಂದು ವಿಷಯನ ಇಟ್ಕೊಂಡು ಹೋದರು. 2014 ಬರಬೇಕಾದ್ರೆ ಕಾಂಗ್ರೆಸ್ ಇವರು ಭ್ರಷ್ಟರು, ಅವ್ರನ್ನ ಜೈಲಿಗೆ ಹಾಕ್ತೀವಿ, ಅವ್ರದ್ದು ಕಪ್ಪು ಹಣ ಇದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಇಟ್ಟಿದ್ದಾರೆ, ಅಲ್ಲಿಟ್ಟಿದ್ದಾರೆ, ಅದನ್ನೆಲ್ಲ ತಂದು ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು. ನೆಕ್ಸ್ಟ್ 5 ವರ್ಷ ಅದ್ರ ಬಗ್ಗೆ ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಲ್ಲ, ಯಾರೂ ಜೈಲಿಗೆ ಹೋಗಲಿಲ್ಲ. ಹೋದವ್ರು ಯಾರಪ್ಪ ಅಂತೇಳಿದ್ರೆ, ಯಾರೇ ಪಾಪ ಇದ್ದಾರೋ ಅವ್ರನ್ನ ಇವರು CBI ED ಮುಖಾಂತರ ಇವ್ರನ್ನ ಕಳಿಸ್ತಾ ಇದ್ರು. 2ನೇ ಚುನಾವಣೆ ಬಾಲ್ಕೋಟದಲ್ಲಿ ನಡೆದಂಥ ಒಂದು ಅಟ್ಯಾಕನ್ನು ತಗೊಂಡೋಗಿ ಅದನ್ನು ಅದರಲ್ಲಿ ಚುನಾವಣೆ ಮಾಡಿದ್ರು. ಈ ಸಲ ಅವ್ರಿಗೆ ಒಂದು ಆತ್ಮವಿಶ್ವಾಸ ಇತ್ತು, ಅಯೋಧ್ಯೆ ಹೆಸರಲ್ಲಿ, ರಾಮನ ಹೆಸರಲ್ಲಿ ನಾನು ಚುನಾವಣೆ ಮಾಡ್ಬೋದು ಅನ್ನೋದು ಅವ್ರಿಗೆ ಬಹಳ ಒಂದು ಅತಿಯಾದ ನಂಬಿಕೆ ಇತ್ತು. ಯಾಕೆಂದರೆ ನಾನು ಅಯೋಧ್ಯೆಗೆ ಹೋಗಿ ಬಂದೆ, ಅಯೋಧ್ಯೆನ ನೋಡಬೇಕು ಅಂತೇಳಿದ್ರೆ ನನಗೆ ನಾನು ಅಲ್ಲಿ ನಮ್ಮ ಅದರ ಪಕ್ಕನೇ ನಮ್ಮ ಕಾಲೇಜು ಜೊತೆ ನಾವು 3IIT ಅಲಹಾಬಾದ್ ಜೊತೆ ನಮ್ಮ ಒಡಂಬಡಿಕೆ ಇದೆ.
ಹಾಗಾಗಿ ನಾನು ಅಲಹಾಬಾದಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ ಅಲ್ಲಿ ಕೆಲಸ ಆಗಿಲ್ಲ, ಕೆಲಸ ಆಗದೆ ಅದನ್ನ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ. ಐ ವಾಸ್ ಸೋ ಕ್ಯೂರಿಯಾಸಿಟಿ ಟು ಸಿ, ನೋಡ್ಬೇಕು ಯಾವ ರೀತಿ ಇದೆ ಅಂತೇಳಿ ನಾನು ಹೋದಾಗ, ಇನ್ನು 2 ವರ್ಷ ಬೇಕು, ಅಯೋಧ್ಯೆ ಏನಾದರೂ ಆಗಬೇಕಂದ್ರೆ ಇನ್ನು 2-3 ವರ್ಷ ಬೇಕು. ಇದು ನಿಜವಾಗಿಯೂ ಹಿಂದೂಗಳಿಗೆ ಮಾಡಿದಂಥ ಒಂದು ಅವಮಾನ, ಅಪಮಾನ ಮಾಡಿದ್ರಂತೆ ತಪ್ಪಾಗಲಾರ್ದು. ಯಾಕೆಂದರೆ ನಾವೆಲ್ಲ ಹಿಂದೂ ಧರ್ಮವನ್ನು ನಂಬ್ಕೊಂಡು ಬಂದಂಥವ್ರು. ನಮ್ಮಲ್ಲಿ ಒಂದು ಸಲ ಬ್ರಹ್ಮಕಲಶ ಆಯಿತು, ದೇವರ ಉದ್ಘಾಟನೆ ಆದಮೇಲೆ ಏನೂ ಮಾಡಲಿಕ್ಕಿಲ್ಲ. ಅದ್ರ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು, ಯಾಕೆಂದರೆ ವೈದಿಕ ಧರ್ಮವನ್ನು ನಂಬ್ಕೊಂಡು ಬಂದಮೇಲೆ ನಾವು ಶರ್ಟನ್ನು ಕಳಿಸಿಟ್ಟು ಬಿಡಬೇಕು ಅಂದರೆ ಆ ಪ್ರಕಾರ ನಡಿಬೇಕಾಗಿತ್ತು. ಇದು ಉದ್ಘಾಟನೆ ಆದಮೇಲೆ ಮತ್ತೆ ಈಗ ಕೆಲಸ ಆಗ್ತಾ ಇದೆ. ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಿರ್ಬೋದು. ಇವತ್ತು ಮಾಡಿದಂಥ ಕಟ್ಟಡಗಳು ಸೋರ್ತಾ ಇದೆ. ಅವರ ಹೇಳಿಕೆಗಳು ಇಲ್ಲ, ಇನ್ನು 2 ಮಾಡಿ ಕಟ್ಟಲಿಕ್ಕಿದೆ ಆಮೇಲೆ ನಿಲ್ಲುತ್ತೆ ಅಂತ ಹೇಳಿದ್ರೆ, ಆದರೆ ಏನಕ್ಕೋಸ್ಕರ ನೀವು ರಾಮ ಮಂದಿರನ ಉದ್ಘಾಟನೆ ಏನು ಮಾಡಿದ್ರಿ? ಏನಕ್ಕೋಸ್ಕರ ಅಯೋಧ್ಯೆಯನ್ನು ಉದ್ಘಾಟನೆ ಮಾಡಿದ್ರಿ? ನೀವು ಚುನಾವಣೆಗೋಸ್ಕರ ಮಾಡಿದ್ರಲ್ಲ, ನೀವು ಚುನಾವಣೆಗೋಸ್ಕರ ಮಾಡಿದ್ರಿ. ನಾನು ಇದನ್ನೇ ಹೇಳಲಿಕ್ಕೆ ಬಯಸೋದು. ಇನ್ನೂ ನಾನು ಇವತ್ತು ಬೆಳಗ್ಗೆ ಏರ್ಪೋರ್ಟಲ್ಲಿ ಬರ್ತಾ ನೋಡ್ತಾ ಇದ್ದೆ, ಬರಬೇಕಾದ್ರೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿ ಕೆಂಪೇಗೌಡರದ್ದು ಒಂದು ಪ್ರತಿಮೆಯನ್ನು ಹಾಕಿದ್ರೆ ಅಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಅದು ಯಾವಾಗ ಉದ್ಘಾಟನೆ ಮಾಡಿದ್ರಿ? ಕರ್ನಾಟಕ ರಾಜ್ಯದ ನಮ್ಮ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಅಲ್ಲಿ ಉದ್ಘಾಟನೆ ಮಾಡಿದ್ರಿ. ಅಂದರೆ ನಿಮ್ಮ ಐಡಿಯಾಸ್ ನಿಮ್ಮದು ಏನು? ಕೆಲಸ ಆಗಲಿ ಬಿಡಲಿ, ನಾವು ಚುನಾವಣೆಗೋಸ್ಕರ ಈ ಕೆಂಪೇಗೌಡರನ್ನ ಅಥವಾ ಇವ್ರನ್ನ ನಮ್ಮ ಈ ಇದಕ್ಕೆ ನಮ್ಮ ಕಾರ್ಕಳಕ್ಕೆ ಸಂಬಂಧಪಟ್ಟಾಗ ನೋಡಿದ್ರೆ ಪರಶುರಾಮನ್ನ ಅಲ್ಲ, ನಮಗೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ ಪರಶುರಾಮನ ವಿಗ್ರಹ ನಾನೇ ಸ್ವಂತ ನೋಡಿರೋದು, ಬೇರೆ ಯಾರೂ ಬೇಡ, ನಾನೇ ನೋಡಿದ್ದೀನಿ. ಅರ್ಧ ಕಾಲ್ಮುಟ್ಟ ಬಂದಿದೆ ಮೇಲ್ಗಡೆ, ಅದನ್ನ ಫೈಬರಲ್ಲಿ ಅದನ್ನ ಮಾಡಿ ಉದ್ಘಾಟನೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಏನಕ್ಕೋಸ್ಕರ ಮಾಡಬೇಕು? ಇನ್ನು 3 ತಿಂಗಳು ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ತಾವುಗಳು ಜನರ ಕೆಲಸ ಮಾಡಬೇಕಾಗಿಲ್ಲ. ಇದು ಸ್ಪಷ್ಟವಾಗಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಧರ್ಮ ಆಧಾರಿತ ರಾಜಕಾರಣವನ್ನು ಮಾಡಬೇಕು ಅಂತ ನೀವು ಮಾಡ್ತಾ ಇದ್ದೀರಿ ಹೊರತು ಜನರಿಗೆ ಬೇಕಾಗಿ ಈ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಜನ ನಿಮಗೆ ಬುದ್ಧಿನ ಜನ ಬುದ್ಧಿಯನ್ನು ಕಲಿಸಿದ್ದಾರೆ. ಇವತ್ತು ಅಯೋಧ್ಯೆಯಲ್ಲಿ ಏನು BJP ಸೋಲಿಸುವ ಮೂಲಕ ಈ ದೇಶದ ಜನರು ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಈ ಧರ್ಮದಲ್ಲಿ ಈ ರಾಜಕಾರಣವನ್ನು ಬೆಳೆಸೋದಿಲ್ಲ, ಧರ್ಮನೇ ಬೇರೆ ರಾಜಕಾರಣನೇ ಬೇರೆ ಅಂಥೇಳಿ. ಮೊನ್ನೆ ನಡೆದಂಥ ಹಿಮಾಚಲ ನಡೆದಂಥ ಬದ್ರಿನಾಥ್ ಇದರಲ್ಲಿ ಚುನಾವಣೆಯಲ್ಲಿ ಅಲ್ಲಿ ಸಹ BJP ಸೋಲಾಯಿತು. ಅಲ್ಲೂ ಹೇಳ್ತಾ ಇದ್ರಲ್ಲ, ಇವ್ರು ಹೋಗಿ ಮೆಡಿಟೇಷನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ಆದವರು ವೈಯಕ್ತಿಕವಾಗಿ ಯಾರು ಏನು ಬೇಕಾದರೂ ಮಾಡ್ಬೋದು, ಅದ್ರ ಬಗ್ಗೆ ನಮ್ಮದು ಯಾವುದೇ ಟೀಕೆ ಇಲ್ಲ. ಆದರೆ ಒಂದು ಸ್ಥಾನವನ್ನು ಅಲಂಕರಿಸಿದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಪವರ್ ಬಂದಾಗ ನೀವೆಲ್ಲರನ್ನೂ ಒಂದೇ ಥರ ನೋಡಬೇಕು. ಅದರಲ್ಲೂ ಈ ಸಲ ಪ್ರಧಾನಮಂತ್ರಿಗಳು ಚುನಾವಣೆ ಪ್ರಚಾರ ಭಾಷಣ ಯಾಕೆ ಯಾವ ರೀತಿ ಇಪ್ಪ ಇತ್ತು ಅಂತೇಳಿದ್ರೆ, ಬಹುಶಃ ನಮ್ಮ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ಸಹ ನಾವು ಆ ರೀತಿ ಮಾಡಲಿಕ್ಕಿಲ್ಲ, ಅಷ್ಟು ನಾವು ದ್ವೇಷಗಳನ್ನು ಮಾಡಲಿಕ್ಕಿಲ್ಲ. ಅವ್ರು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಾವು ಸೋಲ್ತೀವೋ ಗೆಲ್ತೀವೋ ಇತ್ತು ಅಂತ ಹೇಳಿದ್ರು, ನಾವು ಆ ಜಾತಿ ಮತ ಧರ್ಮಗಳ ಚುನಾವಣೆಯನ್ನು ನಿಂದಿಸ್ಲಿಕ್ಕಿಲ್ಲ. ಇವ್ರು ಇವ್ರು ಆ ಮಟ್ಟಕ್ಕೆ ಸಹ ಹೋದರು. ದುರಾದೃಷ್ಟ, ಎಲೆಕ್ಷನ್ ಕಮಿಷನ್ ಅನ್ನೋದು ಕಣ್ಣು ಮುಚ್ಚಿಕೊಳ್ತು, ಅವ್ರು ಏನು ಬಾಯಿನೇ ಬಿಡಲಿಲ್ಲ. ಅದಕ್ಕೆ ಸರ್ಟಿಫಿಕೇಟನ್ನು ರಾಷ್ಟ್ರಪತಿ ಹತ್ರ ಕೊಡಿಸ್ತಾರೆ, ಈ ಸಲ ನಮ್ಮ ಚುನಾವಣೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದೆ ಅಂಥೇಳಿ ಒಬ್ಬರು ಪ್ರಧಾನ ಸರ್ಕಾರ, ಈ ಸರ್ಕಾರ ನಮ್ಮ ರಾಷ್ಟ್ರಪತಿ ಹತ್ರ ಒಂದು ಸರ್ಟಿಫಿಕೇಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನೆಲ್ಲ ಯಾಕೆ ವಿಷಯನ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ, ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಈ ಚುನಾವಣೆಯಲ್ಲಿ ನಮಗೆ ಬಂದಿದೆ, ನಮಗೂ. ಯಾಕೆ ಅಂತೇಳಿದ್ರೆ, ಯಾವ ಮಾಧ್ಯಮಗಳನ್ನು ನೋಡಿದಾಗ, ಯಾವ ಪತ್ರಿಕೆಗಳನ್ನು ನೋಡಿದಾಗ ಎಲ್ಲರೂ ಏನು ಹೇಳ್ತಾ ಇತ್ತು ಅಂತೇಳಿದ್ರೆ, ಈ ಸಲ ಏನು ಸಂಪೂರ್ಣವಾದ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಬಿ ಜೆ ಪಿಗೆ, ಯಾರ ಸಹಕಾರವೂ ಬೇಡ, ಕಾಂಗ್ರೆಸ್ ವಿರೋಧ ಪಕ್ಷನೇ ಇರೋದಿಲ್ಲ ಭಾವನೆಯಲ್ಲಿ ಇಟ್ಟಿದ್ರು. ಆದರೆ ಯಾವುದೇ ವರದಿಗಳು ಬಂದರೂ ಜನ ವರದಿಗಳನ್ನು ಸುಳ್ಳು ಮಾಡಿ ಇವತ್ತು ಒಂದು ವಿರೋಧ ಪಕ್ಷವನ್ನು ಕೊಟ್ಟಿದ್ದಾರೆ. ಯಾವ ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಹೇಳ್ತಾ ಇದ್ರು, ಬಾಲಬುದ್ಧಿ ಅಂತ ಹೇಳ್ತಾ ಇದ್ರು, ಇವತ್ತು ಲೋಕಸಭೆಯಲ್ಲಿ ಅವರನ್ನ ಹೆದರ್ಸ್ಲಿಕ್ಕೆ ಅವರ ವಿರುದ್ಧ ಮಾತಾಡುವಂಥ ಶಕ್ತಿನೇ ಇವತ್ತು ಬಹುಶಃ ಪ್ರಧಾನಮಂತ್ರಿ ಸಹಿತ ಎಲ್ಲ ಅವರ ಮಂತ್ರಿಮಂಡಲದವರು ಕಳ್ಕೊಂಡಿದ್ದಾರೆ. ನಾನು ಲೋಕಸಭೆಯ ದಿನಚರಿಗಳನ್ನು ಅವಾಗವಾಗ ನೋಡ್ತಾ ಇರಬೇಕಾದ್ರೆ, ಕೆಲವರು ಮಾತಾಡೋದನ್ನು ನೋಡಬೇಕಾದ್ರೆ, ವಿರೋಧ ಪಕ್ಷದವರು ಮಾತಾಡಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಹೌದಪ್ಪ ಈ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ಇದೆ, ಗಟ್ಟಿ ಇದೆ, ನಮಗೆ ಇಲ್ಲಿಂದ್ರೆ ನಾವೆಲ್ಲ ಒಂದು ಆಶಾಭಾವನೆಯೇ ಕಳ್ಕೊಂಡು ಬಿಟ್ಟಿದ್ವಿ, ಎಲ್ಲಿ ಡಿಕ್ಟೇಟರ್ಶಿಪ್ ಬರುತ್ತೋ. ಯಾಕೆಂದ್ರೆ ಇವರ ಸ್ಲೋಗನ್ಗಳು ಅದೇ ರೀತಿ ಇತ್ತು, ಒನ್ ನೇಷನ್ ಒನ್ ರೇಷನ್,
ಆಮೇಲೆ ಒಂದ್ ಲಾ ಇವ್ರದ್ದೆಲ್ಲ ಇತ್ತಲ್ಲ ಅದೆಲ್ಲ ಎಲ್ಲಿ ಡಿಕ್ಟೇಟರ್ಶಿಪ್ ಕಡೆ ಬರುತ್ತೋ ಅನ್ನೋದಿತ್ತು. ಆದರೆ ಈ ಸಲದ ನಮ್ಮ ಲೋಕಸಭೆಯಲ್ಲಿ ಕೆಲವು ವಿರೋಧ ಪಕ್ಷದ ಯುವ ನಾಯಕರುಗಳನ್ನು ನೋಡಬೇಕಾದ್ರೆ ಇಲ್ಲ, ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ. ಬಹುಶಃ ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಈ ಕರ್ನಾಟಕದಲ್ಲಿ ನಾವು ಬಯಸಿದ್ವಿ, ಆದರೆ ಆಗಲಿಲ್ಲ. ಆದರೆ ಕರಾವಳಿ ಕ್ಷೇತ್ರವನ್ನು ನಾನು ತಗೊಳ್ಬೇಕಾದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಹಿನ್ನಡೆ ಆಗಿದೆ, ನಮಗೆ ಅದನ್ನು ಒಪ್ಕೊಳ್ಳೇಬೇಕಾಗಿದೆ. ಯಾಕೆಂದರೆ ಯಾಕೆ ಕಾರಣ ಅಂತೇಳಿದ್ರೆ ಇಲ್ಲಿ ಜಾಸ್ತಿಯಾಗಿ ಧರ್ಮಾಧಾರಿತವಾದಂಥ ಒಂದು ಬೀಜಗಳನ್ನು ಭಾಳ ಹಿಂದಿನಿಂದಲೇ ಬಿಚ್ಚಿದ್ದಾರೆ. ಕಳೆದ ಒಂದು 20-30 ವರ್ಷಗಳಿಂದ ಈ ಧರ್ಮಾಧಾರಿತದ ಬೀಜವನ್ನು ಬಿಚ್ಚಿದ್ರು. ಒಂದು ಮುಂದಿನ ದಿನಗಳಲ್ಲಿ ಯಾಕೆಂತೇಳಿದ್ರೆ ರಾಜ್ಯ ಮತ್ತು ರಾಷ್ಟ್ರದ ಈ ಬದಲಾವಣೆಯಲ್ಲಿ ಈ ಮನೋಭಾವನೆಯನ್ನು ಮತ್ತೆ ಬದಲಾಯಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಂತೇಳಿದ್ರು ಜಾತ್ಯಾತೀತವಾಗಿ ಬಂದಂಥದ್ದು. ಬಡವರು, ಶ್ರೀಮಂತರು ಅಥವಾ ದಲಿತರು ಯಾವುದೇ ಇಲ್ಲದೆ ಎಲ್ಲರೂ ಸಮಾನವಾಗಿ ನೋಡ್ತಾ ಇರುವಂಥದ್ದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಅಂತ ಭಾವನೆ ಇದೆ.